I have more nag air are your and but hey video ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಟೆಕ್ನಿಕಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ ಹೇಳ್ಬೇಕು, ಈಗ ನನಗೆ ಯೂಟ್ಯೂಬ್ ನಿಂದ 10ನೇ ಪೇಮೆಂಟ್ ಬಂದಿದೆ, 9ನೇ ಪೇಮೆಂಟ್ ಬಂದಿತ್ತು. ನಾನು ಇವತ್ತು ತೋರಿಸಿದ ವಿಡಿಯೋ ಮಾಡಿದ್ದೀನಿ ನಮ್ಮ ತಾಯಿ ಜೊತೆ. ಈಗ ನನಗೆ ಯೂಟ್ಯೂಬ್ ನಿಂದ 10ನೇ ಪೇಮೆಂಟ್ ಬಂದಿದೆ. ಮೊದಲನೇದಾಗಿ ನನ್ನ ಕನ್ನಡ ಟೆಕ್ನಿಕಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಸಪೋರ್ಟ್ ಮಾಡಿದಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೋಡ್ಕೊಳ್ಬೋದು, ನಾನು ಮುಂದೆ ತೋರಿಸ್ತೀನಿ 10ನೇ ಪೇಮೆಂಟ್ ಇಲ್ಲಿದೆ. ಎಲ್ಲಿದೆ ಮೇನ್ ಪಾಯಿಂಟ್ ಕೇಳೋದು ಎಲ್ಲರೂ ಅಲ್ಲಿ. ಹತ್ತನೇ ಪೇಮೆಂಟ್ ಬಂದಿದೆ, ಎಲ್ಲಿದೆಪ್ಪ ಪೇಮೆಂಟ್, ಎಲ್ಲಿದೆ ನೋಡಿ. ಪ್ರತಿಯೊಬ್ಬ ಕನ್ನಡ ಟೆಕ್ನಿಕಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೀಗ ಯೂಟ್ಯೂಬ್ನಿಂದ 10ನೇ ಪೇಮೆಂಟ್ ಬಂದಿದೆ, ಅದು ಎಷ್ಟು ಬಂದಿದೆ ಅಂತ ನಾನು ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಯಾಕಪ್ಪ ಅಂದ್ರೆ ಪೇಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ? ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ನೊಂದು ಕನ್ನಡ ಟೆಕ್ನಿಕಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ನ್ಯೂ ಯೂಟ್ಯೂಬರ್ಸ್ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ, ಅದ್ರ ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ವ್ಯೂಸ್ ಬರ್ತಾ ಅಂತ ಬೇಜಾರಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಅವರಿಗೆ ಮೋಟಿವೇಶನ್ ಸಿಗಲಿ, ನಾನು ಕೂಡ ಯೂಟ್ಯೂಬ್ನಲ್ಲಿ ನಾನು ಕೂಡ ನಮ್ಮ ತಾಯಿ ಜೊತೆ ವಿಡಿಯೋ ಮಾಡಬೇಕು, ನಾನು ಕೂಡ ನಾನು ಫಸ್ಟ್ ಪೇಮೆಂಟ್ ತೊಗೋಬೇಕು, ನಾನು ಕೂಡ ಯೂಟ್ಯೂಬ್ ಅರ್ನಿಂಗ್ ಮಾಡಬೇಕಂತ ಅವ್ರಿಗೆ ಮೋಟಿವೇಶನ್ ಸಿಕ್ಕು, ಅವ್ರು ವಿಡಿಯೋ ಮಾಡಬೇಕು ಅಂತೇಳಿ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ನಿಮಗೆ ಯಾವುದೊಂದು ಮುಚ್ಚು ಮರೆ ಮಾಡಲ್ಲ. ಈ ಕನ್ನಡ ರೆಕಾರ್ಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಲೈಫ್ ಪ್ರಿಪೇರ್ ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಏನು ಮುಚ್ಚು ಮರೆ ಮಾಡಲ್ಲ. ಯಾಕಂದ್ರೆ ಈ ದುಡ್ಡು ಬಂದಿದ್ದ ಕಾರಣ ಮೇನ್ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ನೀವೇ. ನೀವೇ ಸಪೋರ್ಟ್ ಮಾಡಿಲ್ಲ, ನೀವೇ ನನ್ನ ವಿಡಿಯೋ ನೋಡಿಲ್ಲ ಅಂದ್ರೆ ಈ ದುಡ್ಡು ಬರುತ್ತಾ ಇಲ್ಲ? ಎಲ್ಲಿಂದ ಬರುತ್ತೆ? ಈ ದುಡ್ಡು ಬರೋದಕ್ಕೆ ಕಾರಣ ನೀವೇ. ಆ ಒಂದು ಕಾರಣಕ್ಕೋಸ್ಕರ ಇನ್ನೊಬ್ರು ಯೂಟ್ಯೂಬರ್ಸ್ ಏನು ವಿಡಿಯೋ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಬಟ್ ನಾನು ನನ್ನ ಕೈಲಿ ಎಷ್ಟು ಸಾಯುತ್ತೆ, ನಾನು ಏನು ಮುಚ್ಚು ಮರ ಮಾಡಲ್ಲ, ಎಲ್ಲ ಲೈವಲ್ಲಿ ಹೇಳ್ಬಿಡ್ತೀನಿ. ಪ್ರತಿಯೊಬ್ಬರು ಕೂಡ ಲೈವಲ್ಲಿ ಹೇಳಿದ್ದೀನಿ. ನಾನು ಏನು ಮುಚ್ಚು ಮಾಡ್ಬೋದು, ಏನು ಮುಚ್ಚು ಮಾಡುವಂಥದ್ದು ಏನೂ ಇಲ್ಲ, ಏನೂ ಇಲ್ಲ. ಈಗ ನನಗೆ ಯೂಟ್ಯೂಬ್ನಿಂದ 10ನೇ ಪೇಮೆಂಟ್ ಬಂದಿದೆ, ನೋಡ್ಕೊಳ್ಬೋದು ಎಷ್ಟು ಬಂದಿದೆ. ಮೊದಲನೇ ಹೇಳ್ಬಿಡ್ತೀನಿ, 10ನೇ ಪೇಮೆಂಟ್ ಮಾತ್ರ ಸ್ವಲ್ಪ ಕಡಿಮೆ ಬಂದಿದೆ. ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ ಅಂತ ನಿಮಗೆ ಗೊತ್ತೇ ಇದೆ. ಏನಪ್ಪ ಅಂದರೆ ಮೈಲಿ ಹುಷಾರಿರಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ. ನೋಡೋಣ ಎಷ್ಟು ಬಂದಿದೆ 10ನೇ ಪೇಮೆಂಟ್, ಆದರೂ ಕೂಡ ನನಗೆ ಖುಷಿಯಾಗುತ್ತೆ. ಎಷ್ಟು ಇಷ್ಟು ಅಂತಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ನಾನು ಮಾಡುವಂಥ ಸಪೋರ್ಟು, ನನಗೆ ಈ 10ನೇ ಪೇಮೆಂಟ್ ಬಂದಿದ್ದಿಲ್ಲ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಇಲ್ಲಿವರೆಗೆ ಸಪೋರ್ಟ್ ಮಾಡಿದೆ ಅಂತ ನನ್ನ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಫಸ್ಟ್ ಪೇಮೆಂಟ್ ತೊಗೋಬೇಕಾದ್ರೆ ಎಷ್ಟೋ ಕಷ್ಟಪಟ್ಟಿದ್ದೀನಿ ನಾನು, ತುಂಬ ಕಷ್ಟ ಇದೆ ಎಲ್ಲ. ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನಮ್ಮ ತಾಯಿ ಜೊತೆ ನಾನು ಈ ಆನ್ಲೈನ್ ಪೇಮೆಂಟ್ ವಿಡಿಯೋ ಮಾಡಿದೆ, ಅದು ಕೂಡ ನಾನು ಒಂದು ನನ್ನ ತಾಯಿ ಜೊತೆ ವಿಡಿಯೋ ಮಾಡಿದೆ. ನನ್ನ ಕನಸು ಆಯಿತು, ಆ ಕನಸು ನನಸು ಮಾಡಿದಾರೆಲ್ಲ ನನ್ನ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಬನ್ನಿ, ನನಗೆ ಯೂಟ್ಯೂಬ್ನಲ್ಲಿ ಬಂದಂಥ 10ನೇ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇವತ್ತು ನಾವು ಸ್ಟಾರ್ಟ್ ಇವತ್ತು ನಾವು ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೂ ಈ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ಯಾರೆಲ್ಲ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ಬೇಕಲ್ಲ ನಾನು ತಣ್ತೀನಿ. ಈಗ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಇದೆ. 1 ಲಕ್ಷ ಕಂಪ್ಲೀಟ್ ಆಗಲೇಬೇಕು. ನೀವು ಮಾಡ್ತೀರಾ, ನೀವು ಸಪೋರ್ಟ್ ಮಾಡ್ತೀರ ಅಂತ ತಿಳಿದ್ರೆ ನಾನು ಸಬ್ಸ್ಕ್ರೈಬರ್ಸ್ ಮಾಡಿದರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ನನ್ನೊಂದು ಆಸೆ. ಬೇಗ ಕಂಪ್ಲೀಟ್ ಮಾಡೋಣ ಅಂತ ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬೇಕ್ರೆ ಎಲ್ಲ ಯೂಟ್ಯೂಬರ್ಸ್ ಒಂದು ಕನಸು ಆಗಿರುತ್ತೆ. ಬ್ರದರ್, ನಾನು ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು, ಅದ್ರ ಬಟ್ಟೆ ಏನು ಮಾಡೋದು, ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ನನ್ನೊಂದು ಯೂಟ್ಯೂಬ್ ಚಾನಲ್ ಇದನ್ನಾಗ್ತಾನೆ ಅಂತ. ಪ್ರತಿಯೊಬ್ಬರಿಗೆ ಹೇಳ್ಬೇಕ್ರೆ ಏನು ಮೇನ್ ಇಂಪಾರ್ಟೆಂಟ್, ನೀವು ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿದರೆ ಸಾಕು, ನಿಮ್ಮೊಂದು ಟ್ಯಾಲೆಂಟ್ ನೀವು ಶೇರ್ ಮಾಡಿದ್ರೆ ಸಾಕು, ನೀವು ಆಟೋಮೆಟಿಕ್ ಅರ್ನಿಂಗ್ ಮಾಡ್ತೀರ. ಯಾವುದೇ ಒಂದು ಈ ದುಡ್ಡು ಏನು ಬರಬೇಕಿದಲ್ಲ, ಇದು ಬರ್ಬೇಕಾದ್ರೆ ತುಂಬ ಕಷ್ಟ ಏನಿಲ್ಲ. ನೀವು ಎಷ್ಟು ನೀವು ಕಷ್ಟಪಟ್ಟು ವಿಡಿಯೋ ಮಾಡ್ತಾರೋ ಅಷ್ಟು ನಿಮಗೆ ಪೇಮೆಂಟ್ ಕೊಡ್ತಾರೆ ಯೂಟ್ಯೂಬ್ನಲ್ಲಿ. ಈಗ ನಾನು ಯೂಟ್ಯೂಬ್ನಲ್ಲಿ ಅಂದರೆ ನೀವು ಎಲ್ಲೇ ಕೂಲಿ ಕೆಲಸ ಹೋದಾಗ, ನೀವು ಎಲ್ಲಿಯಾದರೂ ಹೋದಾಗ ಕೆಲಸ ಮಾಡಿದಾಗ ಮಾತ್ರ ನಿಮ್ಗೆ ಪೇಮೆಂಟ್ ಕೊಡ್ತಾರಲ್ಲ, ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ಮಾಡಿ ನಿಮ್ಮೊಂದು ಅಂದರೆ ನಿಮ್ಮೊಂದು ಟ್ಯಾಲೆಂಟ್ ಶೇರ್ ಮಾಡಿದರೆ ನಿಮಗೂ ಕೂಡ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಆಗುತ್ತೆ. ಈಗ ಬಂದ್ಬಿಟ್ಟು ನನಗೆ ಯೂಟ್ಯೂಬ್ನಲ್ಲಿ ತುಂಬ ಜನ ಕೇಳೋದು ಅದೇ, ಬ್ರದರ್ ಯೂಟ್ಯೂಬ್ನಿಂದ 10ನೇ ಪೇಮೆಂಟ್ ಬಂದಿದೆ ಎಷ್ಟು ಬಂದಿದೆ? ಮೊದಲು ಅದನ್ನ ಹೇಳಿ ಬ್ರದರ್. ಮೊದಲನೇ ಹೇಳ್ಬೇಕ್ರೆ ಎಷ್ಟು ಬಂದಿದೆ ಪೇಮೆಂಟ್ ಅಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ಬೇಕ್ರೆ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ತುಂಬ ಜನ ವೇಟ್ ಮಾಡೋದು ಏನಪ್ಪ ಅಂದ್ರೆ ಎಷ್ಟು ಬಂದಿದೆ ಪೇಮೆಂಟ್, ಅದ್ರ ಜೊತೆಗೆ ಎಷ್ಟು ದಿನಗಳ ಕಾಲ ತಗೊಳ್ಳೋಕೆ ಟೈಮ್ ತಗೊಳ್ತು ನಿಮಗೆ ಪೇಮೆಂಟ್ ಬರ್ಬೇಕಪ್ಪ ಅಂದ್ರೆ ತುಂಬ ಜನ ಕೇಳ್ತಾರೆ. ಮೊದಲನೇ ಹೇಳ್ಬಿಡ್ತೀನಿ, ನನಗೆ ಎಷ್ಟು ಕಾಲ ಟೈಮ್ ತಗೊಂಡಲ್ಲ, ಮಂತ್ಲಿ ಮಂತ್ಲಿ ಪೇಮೆಂಟ್ ಬರ್ತಾ ಇದೆ. ಫಸ್ಟ್ನೇ ಪೇಮೆಂಟ್ನ ಮಾತ್ರ ನನಗೆ ತುಂಬ ಕಷ್ಟ ಆಯಿತು, ಫಸ್ಟು ಸೆಕೆಂಡ್ ಥರ್ಡು ಪೇಮೆಂಟ್ ತುಂಬ ಕಷ್ಟ ಆಯಿತು. ಇನ್ನು ಈಗ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರ್ತಾ ಇದೆ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ಲಿ 10ನೇ ಪೇಮೆಂಟ್ ಬಂದಿದೆ, ಮಂತ್ಲಿ ಮಂತ್ಲಿ ಬರ್ತದೆ. ಇದು ಅಕ್ಟೋಬರ್ ಪೇಮೆಂಟು, ಇದು ಅಕ್ಟೋಬರ್ ಮಂತಲ್ಲಿ ಬಂದಂಥ ಪೇಮೆಂಟು. ಈ ನವಂಬರ್ ಮಂತ್ ಏನಿದೆ ನಿಮ್ಗೆ ಗೊತ್ತಿದೆ, ಯೂಟ್ಯೂಬರ್ಸ್ ಎಲ್ಲ ಯೂಟ್ಯೂಬರ್ಸ್ ನೆಕ್ಸ್ಟ್ ಮಂತ್ ನವಂಬರ್ ಮಂತು ಡಿಸೆಂಬರ್ ಮಂತಲ್ಲಿ ಪೇಮೆಂಟ್ ಆಗುತ್ತೆ. ಈಗ ನನಗೆ ಅಕ್ಟೋಬರ್ ಮಂತಲ್ಲಿ ಎಷ್ಟು ಬಂದಿದೆ ಅಮೌಂಟ್ ಅಂದರೆ, ನಾನು 10ನೇ ಪೇಮೆಂಟ್ ಎಷ್ಟು ಬಂದಿದೆ ಅಂದರೆ ಹೇಳ್ಬೇಕಾ, ನಾನು ನಿಮಗೆ ಹೇಳ್ತೇನೆ ನೋಡಿ, ಸೈಡ್ಗೆ ಸ್ಕ್ರೀನ್ ಶಾಟ್ ಮೂಲಕ ಎಷ್ಟು ಬಂದಿದೆಪ್ಪ ಅಂದರೆ ಹೇಳ್ಬೇಕಾ, $165 ಬಂದಿದೆ. $165 ಸಮಥಿಂಗ್ ಹೇಳ್ಬೇಕ್ರೆ $1 ಡಿಸ್ಕೌಂಟ್ ಅಂದರೆ $1 ಕಟ್ ಆಗುತ್ತೆ, US ಅಂತ ಒಂದು ಕಟ್ ಆಗುತ್ತೆ ಟ್ರಾನ್ಸ್ಫರ್ ಆಗ್ಬೇಕ್ರೆ. ಅದು ಎಷ್ಟು ಆಗುತ್ತೆ ನಾನು ಇಂಡಿಯನ್ ಕನ್ಸ್ಟಿಟ್ಯೂಷನ್ ನಾನು ನಿಮಗೆ ಕ್ಯಾಲ್ಕುಲೇಷನ್ ಅಂದರೆ ನಿಮಗೆ ಹೇಳ್ತೀನಿ ಎಷ್ಟು ಅಂದರೆ 13,351 ರೂಪೀಸ್ ನನ್ನ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಅಂದರೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ ಟ್ರಾನ್ಸ್ಫರ್ ಆಗೋದು
ಮೇನ್ ಇಂಪಾರ್ಟೆಂಟ್, ಎಲ್ಲ ಯೂಟ್ಯೂಬರ್ಸ್ ಗೊತ್ತಿರಲೇಬೇಕು. ಅದರಲ್ಲಿ ನಮ್ಮ ಕನ್ನಡ ಟೈಕರ್ಸ್ ಫ್ಯಾಮಿಲಿ ಮೆಂಬರ್ಸ್ ನನಗೆ ಸಪೋರ್ಟ್ ಮಾಡಿದಾರಲ್ಲ, ಇಷ್ಟು ಖುಷಿ ಆಗ್ತದೆ ನನಗೆ. ಪೇಮೆಂಟ್ ಬರೋದು ಮುಖ್ಯ ಅಲ್ಲ, ನಾನು ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ನಾನು ಇಲ್ಲಿವರೆಗೆ ಬೆಳೆಸ್ತಾ ಇದ್ದಾರೆ. ನಾನು ಇನ್ನು ಅಂದರೆ ಎಷ್ಟು ಇದೆ ಈ ಬಡವ ಅಂತಾನೆ ಹೇಳಿದ್ದೇನೆ, ಪ್ರತಿಯೊಂದು ಕೂಡ ಹೇಳಿದೆ. ಅಷ್ಟು ಕಷ್ಟಪಡ್ತಾ ನನ್ನ ವಿಡಿಯೋ ನೋಡ್ತಾ ನನ್ನ ಸಪೋರ್ಟ್ ಮಾಡ್ತಾ ಬಂದಿರಲ್ಲ ಇಲ್ಲಿವರೆಗೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಪೇಮೆಂಟ್ ಬಂದಿದೆ, ಈ ಪೇಮೆಂಟ್ ಬರೋದಕ್ಕೆ ಮೇನ್ ಇಂಪಾರ್ಟೆಂಟ್ ನನ್ನೊಂದು ಫ್ಯಾಮಿಲಿ ಮೆಂಬರ್ಸ್. ನೀವು ಬಂದು ನೀವು ಎಷ್ಟು ಸಪೋರ್ಟ್ ಮಾಡಿದ್ರ ಮೇನ್ ಇಂಪಾರ್ಟೆಂಟ್ ನಿಮ್ಮದು, ಮತ್ತು ಅದ್ರ ಜೊತೆ ನಮ್ಮ ತಾಯಿ. ನಮ್ಮ ತಾಯಿ ಇರಲಿಲ್ಲ ಅಂದ್ರೆ ನಾ ಇರ್ತಿರ್ಕಲ್ಲ, ನಾವು ನೀವು ಇರಲಿಲ್ಲ ಅಂದ್ರೆ ನಾ ಇರ್ತಿರ್ಕಲ್ಲ. ಯಾವ ರೀತಿ ಅಂದರೆ ನೀವು ಸಪೋರ್ಟ್ ಮಾಡಿದ್ರೆ ಪೇಮೆಂಟ್ ಬಂದಿದೆ. ಮೊದಲನೇ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಪೇಮೆಂಟ್ ಬರೋದಕ್ಕೆ ಕಾರಣ ನೀವೇ, ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ತನ್ನಿ, ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬರ್ಸ್, ನ್ಯೂ ಯೂಟ್ಯೂಬರ್ಸ್, ನೀವು ಕೂಡ ಈ ಪೇಮೆಂಟ್ ಏನಿದೆಲ್ಲ ಇದು ನೀವು ಕೂಡ ತಗೋಬೋದು. ಇದ್ರ ಡಬಲ್ ತಗೋಬೋದು. ಇದ್ರ ಡಬಲ್ ತಗೋಬೇಕಪ್ಪ ಅಂದ್ರೆ ನೀವು ಏನು ಮಾಡ್ಬೇಕು, ವಿಡಿಯೋ ಮಾಡ್ಬೇಕು. ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ನಿಮ್ಗೆ ಎಲ್ಲರಿಗೆ ಇದು, ನೀವು ವಿಡಿಯೋ ಮಾಡಲೇಬೇಕು. ನೀವು ವಿಡಿಯೋ ಮಾಡಿ ನೀವು ಪೇಮೆಂಟ್ ತಗೊಳ್ಳಿ, ನೀವು ಪೇಮೆಂಟ್ ತಗೊಳ್ಳಿ. ಯೂಟ್ಯೂಬ್ನಲ್ಲಿ ಇದೇ ಬೇಕು, ಇದು ಇಷ್ಟೇ ಬೇಕು, ಇಷ್ಟೇ ಬೇಕು ಅಂತ ಏನಿಲ್ಲ. ಯೂಟ್ಯೂಬ್ನಲ್ಲಿ ಜಸ್ಟ್ 1000 ಸಬ್ಸ್ಕ್ರೈಬ್, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಸಾಕು. ಬೇಗ ನೀವು ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಮಾಡ್ಕೊಂಡು ನೀವು ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಕೊಳ್ಬೋದು. ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ಬೆಳಿಬೋದು. ನೀವು ಕೂಡ ಯೂಟ್ಯೂಬರ್ಸ್ ಬೆಳಿಬೇಕಾದ್ರೆ ಒಳ್ಳೆ ಕಂಟೆಂಟ್, ಒಳ್ಳೆ ವಿಡಿಯೋ ಮಾಡಿದ್ರೆ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಖುಷಿ ಆಗ್ತಿದೆ. ಪೇಮೆಂಟ್ ಬಂದಿದೆಲ್ಲ ಇದು ನನ್ನೊಂದು ಕನಸು ಅಂದರೆ ನನಗೆ ಮಂತ್ಲಿ ಮಂತ್ಲಿ ಬರ್ತಾ ಇದೆಯಲ್ಲ, ಇದೊಂದು ತುಂಬ ಖುಷಿ ಆಗ್ತದೆ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ನನ್ನ ಸಬ್ಸ್ಕ್ರೈಬರ್ಸ್ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಯಾವುದು ಕಾರಣಕ್ಕೂ ಮರೆಯಲ್ಲ. ಪ್ರತಿಯೊಬ್ಬರಿಗೆ ಆತದೆ ನಾನು ಪ್ರತಿಯೊಂದು ಮಂತ್ಲಿ ಮಂತ್ಲಿ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಇಷ್ಟು ಅಮೌಂಟ್ ಬಂದಿದೆ ನನ್ನ ಸಬ್ಸ್ಕ್ರೈಬರ್ಸ್ ಲೈವಲ್ಲಿ ನಾನು ಹೇಳಬೇಕು. ಅದ್ರ ಜೊತೆ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ಗೆ ಮೋಟಿವೇಶನ್ ಸಿಗಲೇಬೇಕು. ನನ್ನ ನೋಡಿ ಎಷ್ಟೋ ಜನ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ, ಅವ್ರು ಬೆಳಿಬೇಕು, ಅವ್ರಿಗೂ ಕೂಡ ಸಪೋರ್ಟ್ ಸಿಗಬೇಕು ಅಂತ ನನ್ನೊಂದು ಕನಸು. ನೆನಸು ಆಗುವಗೋಸ್ಕರ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಮೋಟಿವೇಶನ್ಗೋಸ್ಕರ ನನಗೆ ಯೂಟ್ಯೂಬಿಂದ 10ನೇ ಪೇಮೆಂಟ್ ಬಂದಿದೆ. ಈ ಪೇಮೆಂಟ್ ಬರೋದಕ್ಕೆ ಕಾರಣ ನೀವೇ ಅಂತ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆ ಲೈವಲ್ಲೇ ನಾನು ನಿಮಗೆ ಹೇಳಿದ್ದೀನಿ. ಪ್ರತಿಯೊಂದು ಕೂಡ ಹೇಳಿದ್ದೀನಿ, ಯಾವುದೊಂದು ಮುಚ್ಚು ಮುರಿ ಮಾಡಿಲ್ಲ. ಎಷ್ಟು ಮಂತ್ಲಿ ಮಂತ್ಲಿ ಬರ್ತಾ ಇದೆ ನನಗೆ, ಅಕ್ಟೋಬರ್ ಮಂತಿಂದು ಬಂದಿದೆ, ಇನ್ನು ನವಂಬರ್ ಮಂತು, ನೆಕ್ಸ್ಟ್ ಡಿಸೆಂಬರ್ ಮಂತಲ್ಲಿ ಬರುತ್ತೆ. ಇದು ಅಕ್ಟೋಬರ್ ಮಂತ್ ಪೇಮೆಂಟು ಎಷ್ಟು ಬಂದಿದೆ, $165 ಪೇಮೆಂಟ್ ಆಗಿದೆ. ಅದರ ಬಿಟ್ಟು $164.08 ಬಂದಿದೆ, ಅಂದರೆ ಒಂದು ಡಾಲರ್ ಕಟ್ ಆಗಿದೆ. ಅದು ಡಾಲರ್ ಕಟ್ ಆಗಲೇಬೇಕು. ಯಾವ ರೀತಿ ಅಂದರೆ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬರಬೇಕಾದ್ರೆ ಸ್ವಲ್ಪ ಕಟ್ ಆಗುತ್ತೆ ಅಂತ. ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲಿ ಪೇಮೆಂಟ್ ಬಂದವರಿಗೆ ತುಂಬ ಜನ ಮೇಲೆ ಬಂದಿಲ್ಲ, ಯೂಟ್ಯೂಬ್ ಗೂಗಲ್ ಹೆಸರಿಂದ ಮೇಲ್ ಬಂದಿಲ್ಲ, ಅದ್ರ ಬಟ್ ಪೇಮೆಂಟ್ ಬಂದಿದೆ. ಯಾರು ಕೂಡ ಬೇಜಾರ ಅಂದರೆ ಯಾರು ಕೂಡ ಭಯ ಪಡಕೋಬಿಟ್ಟು ನನ್ನ ಪೇಮೆಂಟ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಯಾರು ಕೂಡ ಏನಿಲ್ಲ. ಮೇಲ್ ಬಂದಿಲ್ಲ, ನನಗೂ ಕೂಡ ಮೇಲ್ ಬಂದಿಲ್ಲ. ಯಾರೆಲ್ಲ ಯೂಟ್ಯೂಬರ್ಸ್ ಯಾರಿಗೂ ಯಾರೆಲ್ಲ ಮೌಂಟೇಷನ್ ಆನಾಗಿದೆ, ಯಾರೆಲ್ಲ $100 ಕಂಪ್ಲೀಟ್ ಆಗಿದೆ, ಅವ್ರು ಯಾರಿಗೂ ಕೂಡ ಮೇಲ್ ಬಂದಿಲ್ಲ ಯೂಟ್ಯೂಬಿಂದ. ಮೇಲ್ ಬಂದಿಲ್ಲ ಅಂದರೂ ಕೂಡ ಪೇಮೆಂಟ್ ಮಾಡಿದ್ದಾರೆ, ಪೇಮೆಂಟ್ ಜಲ್ದಿನ ಕೂಡ ಮಾಡಿದ್ದಾರೆ. ಅವರು ಎಲ್ಲ ಯೂಟ್ಯೂಬರ್ಸ್ ಅವರೇನೇ ಇಟ್ಟು ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಅವ್ರು ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಯೂಟ್ಯೂಬರ್ಸು ಖುಷಿಯಾಗಿದ್ದಾರೆ. ಅದೇನಿಲ್ಲ, ಮೇಲ್ ಬಂದಿಲ್ಲ ಯಾರು ಕೂಡ ಬೇಜಾರು ಕೂಡ ಮೇಲೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಯೂಟ್ಯೂಬಲ್ಲಿ ಅದೊಂದು ಬಗ್ ಇದೆ, ಅದು ಮತ್ತೆ ವಾಪಸ್ ಸರಿಯಾಗಿ ಮತ್ತೆ ಬರುತ್ತೆ. ಇನ್ನು ಜಸ್ಟ್ ನನಗೆ ಇವತ್ತು ನೋಡೋದು ನನ್ನೊಂದು ಯೂಟ್ಯೂಬ್ನಿಂದ 10ನೇ ಪೇಮೆಂಟ್ ಬಂದಿದೆ, ಅದು ಎಷ್ಟು ಬಂದಿದೆ ಅಂತ ನಾನು ನಿಮಗೆ ಇದೆ ಲೈವಲ್ಲೇ ಹೇಳಿದ್ದೀನಿ ಅಂತ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸಿದ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಆಗ್ತದೆ, ಈ ಒಂದು ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡ್ಕೊಳ್ಳಿ, ಅದ್ರ ಜೊತೆ ನಿಮ್ಮ ನ್ಯೂ ಯೂಟ್ಯೂಬರ್ಸ್ ಶೇರ್ ಮಾಡಿ, ಅವ್ರಿಗೆ ಕೂಡ ಮೋಟಿವೇಶನ್ ಸಿಗಲಿ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸಿದ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಆಗ್ತದೆ, ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಕೂಡ ಇದೇ ರೀತಿ ಬರ್ತೀನಿ, ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ಲೈವ್, ಯಾವುದೇ ಒಂದು ಮುಚ್ಚು ಮರೆ ಮಾಡಲ್ದೆ ನಾನು ನಿಮಗೆ ಪ್ರತಿಯೊಂದು ಹೇಳ್ತೇನೆ. ನಾನು ಸಬ್ಸ್ಕ್ರೈಬರ್ಸ್ ಅಂತ ಇವತ್ತು ಮುಸ್ತಂ ಕಾಂಟ್ಯಾಕ್ಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಆಗ್ತಾ ಇದ್ದೀನಿ. ಜೈನ್ ಅಂದ್ರೆ ಮತ್ತೆ ನಾನು ಮುಂದೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.